ಹೈದರಾಬಾದ್ ಸಂಸ್ಥಾನದ ವಿಮೋಚನಾ ಚಳುವಳಿ ಈ ಕುರಿತು ಮಾತನಾಡುತ್ತಾರೆ ಇತಿಹಾಸ ಉಪನ್ಯಾಸಕರಾದ ಕಲಬುರ್ಗಿಯ ಡಾಕ್ಟರ್ ಎನ್ಎಸ್ ಜಾಧವ್ ಮೊಘಲರ ದಕ್ಷಿಣ ಭಾರತದ ಸುವೇದಾರ ಅಂದರೆ ಪ್ರಾಂತ್ಯಾಧಿಕಾರಿಯಾಗಿದ್ದ ನಿಜಾಮ್ ಉಲ್ ಮುಲ್ಕನು ಹದಿನೇಳು ನೂರ ಇಪ್ಪತ್ನಾಲ್ಕರಲ್ಲಿ ಅಸಫ್ ಝಾಯಿ ಮನೆತನವನ್ನು ಸ್ಥಾಪಿಸಿದನು ಆರಂಭದಲ್ಲಿ ಛತ್ರಪತಿ ಸಂಭಾಜಿನಗರ ನಂತರ ಹೈದರಾಬಾದ್ ಈ ಮನೆತನದ ರಾಜಧಾನಿಯಾಗಿತ್ತು ದೀರ್ಘಕಾಲ ಹೈದರಾಬಾದ್ ಅನ್ನು ರಾಜಧಾನಿಯಾಗಿ ಆಳ್ವಿಕೆ ಮಾಡಿದ್ದರಿಂದ ಅವರಿಗೆ ಹೈದರಾಬಾದಿನ್ ನಿಜಾಮರೆಂದು ಕರೆಯಲಾಗಿದೆ ಹದಿನೇಳು ನೂರ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತೂರ ನಲವತ್ತೆಂಟರವರೆಗೆ ಒಟ್ಟು ಏಳು ಜನ ನಿಜಾಮರು ಈ ಸಂಸ್ಥಾನವನ್ನು ಆಳಿದರು ಈ ಸಂಸ್ಥಾನವು ಇಂದಿನ ಕಲ್ಯಾಣ ಕರ್ನಾಟಕದ ಬೀದರ್ ಅವಿಭಾಜಿತ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಸೇರಿದಂತೆ ಮರಾಠವಾಡದ ಐದು ಅಖಂಡ ಆಂಧ್ರಪ್ರದೇಶದ ಎಂಟು ಜಿಲ್ಲೆಗಳು ಸೇರಿ ಒಟ್ಟು ಹದಿನಾರು ಜಿಲ್ಲೆಗಳನ್ನು ಹೊಂದಿದ ದೊಡ್ಡ ಸಂಸ್ಥಾನವಾಗಿತ್ತು ಈ ಸಂಸ್ಥಾನದಲ್ಲಿ ಕನ್ನಡ ಮರಾಠಿ ಮತ್ತು ತೆಲುಗು ಭಾಷೆಗಳನ್ನು ಆಡುವ ತ್ರಿಭಾಷಿಕ ಜನರಿದ್ದರು ಮೂರನೆಯ ನಿಜಾಮನಿಂದ ಏಳನೇ ಮತ್ತು ಕೊನೆಯ ನಿಜಾಮ ಮೀರ್ ಉಸ್ಮಾನ್ ಅಲಿಖಾನ್ ಅಸಫ್ ಜಹಾನ್ವರೆಗೆ ಹೈದರಾಬಾದ್ ಸಂಸ್ಥಾನವು ಉಳಿಗಮಾನ್ಯ ರಾಜ್ಯವಾಗಿತ್ತು ಉಳಿಗಮಾನ್ಯ ಆಳ್ವಿಕೆಯ ಆಡಳಿತ ಶ್ರೇಣಿ ಹೀಗಿತ್ತು ಮೇಲಿನಲ್ಲಿ ಬ್ರಿಟಿಷರು ತದನಂತರ ನಿಜಾಮ ನವಾಬರು ಭೂ ಮಾಲೀಕರು ಅವರ ಕೆಳಗೆ ಜಮೀನ್ದಾರರು ಅಂದರೆ ದೇಶ್ಮುಖರು ದೇಶಪಾಂಡೆ ಮಿರಸ್ ದಾರ್ ಸರ್ಬಸ್ತಾದಾರ್ ಇನಾಮಾರ್ ಅವರ ಕೆಳಗೆ ಗ್ರಾಮೀಣ ಅಧಿಕಾರಿಗಳು ಅಂದರೆ ಪೊಲೀಸ್ ಪಾಟೀಲ್ ಮಾಲಿ ಪಾಟೀಲ್ ಈ ರೀತಿಯ ಶ್ರೇಣೀಕೃತ ಆಡಳಿತದ ಸಂರಚನೆಯಲ್ಲಿ ಅಧಿಕಾರದ ಹರಿವು ಮೇಲಿನಿಂದ ಆರಂಭವಾಗಿ ಕೆಳಹಂತದ ಗ್ರಾಮೀಣ ಅಧಿಕಾರಿಗಳ ಬಳಿ ಕೊನೆಗೊಳ್ಳುತ್ತಿತ್ತು ರೈತರಿಂದ ಭೂ ಕಂದಾಯವನ್ನು ವಸೂಲು ಮಾಡುವ ಪೂರ್ಣ ಅಧಿಕಾರ ಗ್ರಾಮೀಣ ಅಧಿಕಾರಿಗಳಿಗೆ ನೀಡಲಾಗಿತ್ತು ಈ ಅಧಿಕಾರಿಗಳು ತಮ್ಮ ಮನಸ್ಸೋ ಇಚ್ಛೆಯಂತೆ ರೈತರಿಂದ ಭೂ ಕಂದಾಯವನ್ನು ಮಾಡಿ ತಮ್ಮ ಪಾಲನ್ನು ಉಳಿಸಿಕೊಂಡು ಉಳಿದದ್ದನ್ನು ಮೇಲಾಧಿಕಾರಿಗಳಿಗೆ ಒಪ್ಪಿಸುತ್ತಿದ್ದರು ವಸೂಲಿ ಮಾಡಿದ ಕಂದಾಯವನ್ನು ಕೆಳ ಹಂತದಿಂದ ಮೇಲಿನ ಹಂತದ ಬ್ರಿಟಿಷರವರೆಗೆ ತಮ್ಮ ತಮ್ಮಲ್ಲಿ ನಿಗದಿಪಡಿಸಿದ ಪಾಲನ್ನು ಹಂಚಿಕೊಳ್ಳುತ್ತಿದ್ದರು ಕಂದಾಯದ ಭಾರದಿಂದ ಗ್ರಾಮೀಣ ರೈತರ ಸ್ಥಿತಿ ದಯನೀಯ ಮತ್ತು ಚಿಂತಾಜನಕವಾಗಿತ್ತು ಅವರ ಬದುಕು ದುಸ್ತರವಾಗಿತ್ತು ಸಂಸ್ಥಾನದ ಬಹುಪಾಲು ಜಮೀನು ಈ ಗ್ರಾಮೀಣ ಅಧಿಕಾರಿಗಳ ಕೈಯಲ್ಲಿ ಕೇಂದ್ರೀಕೃತವಾಗಿತ್ತು ಬಹುಸಂಖ್ಯೆಯ ಜನರು ವಿಶೇಷವಾಗಿ ದಲಿತರು ಬುಡಕಟ್ಟು ಜನರು ಭೂಹೀನರಾಗಿ ಜಮೀನ್ದಾರರ ನಾನಾ ಪ್ರಕಾರದ ಶೋಷಣೆ ಮತ್ತು ಕಿರುಕುಳಕ್ಕೆ ಒಳಗಾಗಿದ್ದರು ಮತ್ತೊಂದೆಡೆ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಉಳಿಮೆ ಮಾಡುತ್ತಿದ್ದ ಈ ಬಡಜನರನ್ನು ಜಮೀನ್ದಾರರು ಕಬಳಿಸಿ ಅವರನ್ನು ಒಕ್ಕಲೆಭಿಸುತ್ತಿದ್ದರು ಇಂಥ ಅನ್ಯಾಯದ ಕ್ರೂರಿ ಜಮೀನ್ದಾರರ ವಿರುದ್ಧ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಆದಿಲಾಬಾದ್ ಜಿಲ್ಲೆಯಲ್ಲಿನ ಗೊಂಡ ಬುಡಕಟ್ಟು ಜನರಿಂದ ಕೋಮರಾಮ ಭೀಮನ ನಾಯಕತ್ವದಲ್ಲಿ ನಡೆದ ಜೋಡನ್ ಘಾಟ್ ಕದನ ಹತ್ತೊಂಬತ್ತು ನೂರ ತೆಲಂಗಾಣದಲ್ಲಿ ಲಂಬಾಣಿ ಅಥವಾ ಬಂಜಾರ ಜನರು ಆರಂಭಿಸಿದ ಮೈದಾಂಚೇರು ಕದನ ಮತ್ತು ಹತ್ತೊಂಬತ್ತು ನೂರ ನಲವತ್ತಾರರಿಂದ ಹತ್ತೊಂಬತ್ತು ನೂರ ಐವತ್ತೊಂದರ ಮಧ್ಯೆ ನಡೆದ ತೆಲಂಗಾಣ ರೈತರ ಶಸ್ತ್ರಾಸ್ತ್ರ ಹೋರಾಟಗಳೇ ಸಾಕ್ಷಿಯಾಗಿವೆ ಗಾಯದ ಮೇಲೆ ಬರೆ ಎಳೆದಂತೆ ಈ ಸಂಸ್ಥಾನದಲ್ಲಿ ಜನರು ಹತ್ತೊಂಬತ್ನೂರ ಇಪ್ಪತ್ತರಿಂದ ಹತ್ತೊಂಬತ್ನೂರ ನಲವತ್ತೆಂಟರ ಕಾಲಘಟ್ಟದಲ್ಲಿ ಎರಡನೆಯ ರೀತಿಯ ಭೀಕರ ಹಿಂಸಾಚಾರ ಅತ್ಯಾಚಾರ ದರೋಡೆ ಲೂಟಿಗಳಂಥ ಕುಕೃತ್ಯಗಳಿಗೆ ಬಲಿಯಾದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಆರಂಭವಾದ ರಾಷ್ಟ್ರವ್ಯಾಪಿ ಅಸಹಕಾರ ಚಳವಳಿಯ ಬಿಸಿ ಸಂಸ್ಥಾನದಲ್ಲಿಯೂ ಹಬ್ಬಿತ್ತು ಅದೇ ಸಂದರ್ಭದಲ್ಲಿ ಬ್ರಿಟಿಷರ ಆಪ್ತಮಿತ್ರ ನಿಜಾಮನ ಸಂಸ್ಥಾನದಲ್ಲಿ ಎರಡು ಕೋಮು ಸಂಘಟನೆಗಳು ಹುಟ್ಟಿಕೊಂಡವು ಒಂದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಹಜರತ್ ಮೌಲಾನಾ ಸಿದಕಿಯ ನೇತೃತ್ವದ ದೀನ್ದಾರ್ ಚನ್ನಬಸ್ವಿ ಸುರ್ಕಿ ಬಲಿ ಎರಡನೇದು ಹತ್ತೊಂಬತ್ತೂರ ಇಪ್ಪತ್ತಾರಲ್ಲಿ ಬಹದೂರಿಯಾರ್ ಜಂಗನ ನಾಯಕತ್ವದಲ್ಲಿ ಸ್ಥಾಪನೆಯಾದ ಇತಿಹಾದುಲ್ ಮುಸಲ್ಮಿನ್ ಮತ್ತು ಅದರಡಿಯ ಖಾಸಗಿ ಅರಸಿಯನ್ನ ಪಡೆ ರಜಾಕಾರ್ ಸಂಘಟನೆ ಈ ಎರಡೂ ಸಂಘಟನೆಗಳು ಹತ್ತೊಂಬತ್ ನೂರ ಮೂವತ್ತೆಂಟರಿಂದ ತಮ್ಮ ದಮನಕಾರಿ ಮತ್ತು ಮಾನವ ವಿರೋಧಿ ಕೃತ್ಯಗಳನ್ನು ಆರಂಭಿಸಿದವು ಒಂದೇ ಮಾತ್ರಂ ಚಳವಳಿ ಹೈದರಾಬಾದ್ ಸಂಸ್ಥಾನದ ಇತಿಹಾಸದಲ್ಲಿ ಅಕ್ಟೋಬರ್ ಹತ್ತೊಂಬತ್ತೂರ ಮೂವತ್ತೆಂಟರ ವರ್ಷವೂ ಅತ್ಯಂತ ಮಹತ್ವದ ಕಾಲವಾಗಿದೆ ಕಾರಣ ಆ ವರ್ಷ ಅನೇಕ ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಕೊತಕೊದನೆ ಕುದಿಯುತ್ತಿದ್ದ ಪ್ರತಿಭಟನೆಯ ಕಿಡಿಯು ಅಂದು ಮಹಾ ಹೊರಹೊಮ್ಮಿತ್ತು ಅದು ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವ ಹಾಗೂ ಸತ್ಯಾಗ್ರಹದ ಮಹತ್ವ ನಿಜಾಂ ಸರ್ಕಾರದ ಅನುಭವಕ್ಕೆ ತಂದಿತ್ತು ನಾಗರಿಕ ಹಕ್ಕುಗಳ ಸಂಘ ಆರ್ಯ ಸಮಾಜ ಹಿಂದೂ ಮಹಾಸಭಾ ಹಾಗೂ ರಾಜ್ಯ ಕಾಂಗ್ರೆಸ್ಗಳು ಸೇರಿ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ನಿಜಾಮನ ದಮನಕಾರಿ ಹಾಗೂ ಕರಾಳ ಕಾನೂನುಗಳ ವಿರುದ್ಧ ಧೈರ್ಯದಿಂದ ಪ್ರತಿಭಟನೆ ನಡೆಸಿದವು ಸಂಸ್ಥಾನಾದ್ಯಂತ ಸರ್ಕಾರ ಸಾಮಾಜಿಕ ಮತ್ತು ಧಾರ್ಮಿಕ ವಲಯಗಳಲ್ಲಿ ಪರಿಸ್ಥಿತಿಯು ಸೂಕ್ಷ್ಮ ಮತ್ತು ಗಂಭೀರವಾಗಿ ಪರಿಣಮಿಸಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಹೈದರಾಬಾದ್ ನಗರದಲ್ಲಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿನ ಹಿಂದೂ ವಿದ್ಯಾರ್ಥಿಗಳಿಂದ ಆರಂಭವಾದ ಒಂದೇ ಮಾತ್ರಂ ಚಳವಳಿಯು ಸಂಸ್ಥಾನದ ಮುಕ್ತಿ ಸಂಗ್ರಾಮದಲ್ಲಿ ಜನಪ್ರಿಯವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಚಳವಳಿಯಾಗಿ ಮೂಡಿಬಂದಿತ್ತು ವಿಶ್ವವಿದ್ಯಾಲಯದ ವಸತಿ ಗೃಹದಲ್ಲಿನ ಹಿಂದೂ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೃಹದಲ್ಲಿ ಒಂದೇ ಮಾತ್ರಂ ಗೀತೆ ಹಾಡುವುದನ್ನು ವಿಶ್ವವಿದ್ಯಾಲಯ ನಿಷೇಧಿಸಿತ್ತು ಈ ಆದೇಶದ ವಿರುದ್ಧ ನವೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ವಿದ್ಯಾರ್ಥಿಗಳು ಚಳವಳಿ ಆರಂಭಿಸಿದರು ಮಾರನೇ ದಿನ ಈ ವಿಷಯ ವಿಶ್ವವಿದ್ಯಾಲಯದ ಆವರಣದ ಹೊರಗೆ ಕಾಳ್ಗಿಚ್ಚಿನಂತೆ ಹರಡಿ ಸಂಸ್ಥಾನದ ಎಲ್ಲಾ ವಿದ್ಯಾರ್ಥಿಗಳು ಚಳವಳಿಯನ್ನು ಆರಂಭಿಸಿದರು ಈ ಮಧ್ಯೆ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಪ್ರೊಫೆಸರ್ ಮೌಲ್ವಿ ಮಜರುಲ್ ಹಸನ್ ಗಿಲಾನಿ ಇವರು ಮುಸ್ಲಿಂ ವಿದ್ಯಾರ್ಥಿಗಳ ಪರ ವಹಿಸಿ ಹಿಂದೂ ವಿದ್ಯಾರ್ಥಿಗಳ ವಿರುದ್ಧ ಎತ್ತಿ ಕಟ್ಟಿ ಉಭಯ ವಿದ್ಯಾರ್ಥಿಗಳ ಮಧ್ಯೆ ಇದ್ದ ಕೋಮು ದ್ವೇಷದ ಜ್ವಾಲೆಗೆ ಇನ್ನಷ್ಟು ಎಣ್ಣೆ ಸುರಿದರು ನೇತಾಜಿ ಸುಭಾಷ್ ಚಂದ್ರ ಬೋಸರು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಬಗ್ಗು ಕೂಡದು ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಒಪ್ಪಿಕೊಳ್ಳುತ್ತದೆ ಎಂದು ನೀಡಿದ ಸಂದೇಶ ಆಂಧ್ರವಾಹಿನಿ ಪತ್ರಿಕೆಯು ಡಿಸೆಂಬರ್ ಹತ್ತೊಂಬತ್ತೂರ ಮೂವತ್ತೆಂಟರಲ್ಲಿ ಪ್ರಕಟಿಸಿತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ವಿ ಡಿ ಸಾವರ್ಕರ್ ಸೇರಿದಂತೆ ಅನೇಕ ನಾಯಕರು ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸಿದರು ದಿ ಡೆಕ್ಕನ್ ಕ್ರಾನಿಕಲ್ ದ ಹಿಂದೂ ಪತ್ರಿಕೆಗಳು ಸಹ ಬೆಂಬಲ ನೀಡಿದವು ವಿದ್ಯಾರ್ಥಿಗಳು ತಮ್ಮ ಜೀವನದ ಹಂಗನ್ನು ತೊರೆದು ಸತ್ಯಾಗ್ರಹವನ್ನು ಮುಂದುವರಿಸಿದರು ನಿಜಾಮನ ಪೊಲೀಸರು ನೀಡಿದ ಧಮಕೆಗೆ ಬಗ್ಗಲಿಲ್ಲ ಜೈಲಿನಲ್ಲಿ ಬಂಧಿಸಿದ ರಾಮಚಂದ್ರ ಎಂಬ ವಿದ್ಯಾರ್ಥಿ ಪೊಲೀಸರು ನೀಡುತ್ತಿದ್ದ ಒಂದೊಂದು ಏಟಿಗೆ ಪ್ರತಿಯಾಗಿ ಜೋರಾಗಿ ಒಂದೇ ಮಾತ್ರಂ ಗೀತೆ ಹಾಡುತ್ತಿದ್ದ ಆತನಿಗೆ ಮೂವತ್ತಾರು ಏಟುಗಳನ್ನು ನಿರಂತರವಾಗಿ ನೀಡಲಾಯಿತು ಅವರು ಮೂರ್ಛೆ ಹೋಗಿ ನೆಲಕ್ಕೆ ಉರುಳಿ ಪ್ರಜ್ಞಾಹೀನರಾಗಿ ಬಿದ್ದ ಮೇಲೆ ಅವರ ಬಾಯಿಯಿಂದ ಹಾಡು ನಿಂತಿತ್ತು ಮುಂದೆ ಅವರು ಒಂದೇ ಮಾತ್ರಂ ರಾಮಚಂದ್ರ ರಾವ್ ಎಂದೇ ಖ್ಯಾತರಾದರು ಯಲಬುರ್ಗಾ ತಾಲೂಕಿನ ಹನುಮಸಾಗರದ ದಾಸಪ್ಪ ಎಂಬ ವಿದ್ಯಾರ್ಥಿ ಪೊಲೀಸರ ಚಡಿಯೆಟ್ಟಿನ ಹಿಂಸೆಯಿಂದ ಹುತಾತ್ಮರಾದರು ಆರ್ಯ ಸಮಾಜ ಬೀದರ್ ಜಿಲ್ಲೆಯ ಹಳ್ಳಿಖೇಡಿನ ಸಹೋದರರಾದ ಭಾಯಿ ಬನ್ಸಿಲಾಲ್ ಮತ್ತು ಶ್ಯಾಮ್ಲಾಲ್ ಅವರು ಇಂದಿನ ಮರಾಠವಾಡದಲ್ಲಿರುವ ಧಾರಾಶಿವ ಕಲ್ಯಾಣ ಕರ್ನಾಟಕದ ಬೀದರ್ ಕಲಬುರಗಿ ಯಾದಗಿರ್ ಈ ಜಿಲ್ಲೆಗಳಲ್ಲಿ ಆರ್ಯ ಸಮಾಜದ ಶಾಖೆಗಳನ್ನು ಕಟ್ಟಿ ಬೆಳೆಸಿದರು ಯುವಕರನ್ನು ಸಂಘಟಿಸಿ ಅವರಿಗಾಗಿ ವ್ಯಾಯಾಮ ಶಾಲೆಗಳನ್ನು ತೆರೆದರು ಕುಸ್ತಿ ಲಾಠಿ ಆಯುಧಗಳ ಪ್ರಯೋಗ ರಜಾಕಾರರೊಂದಿಗೆ ಸೆಣಸಾಡುವ ಉಪಾಯಗಳು ರಕ್ಷಣಾ ತಂತ್ರಗಳು ಇತ್ಯಾದಿ ವಿಷಯಗಳಲ್ಲಿ ತರಬೇತಿ ನೀಡಿದರು ತರಬೇತಿ ನೀಡುತ್ತ ಯುವಕರಿಗೆ ಶತ್ರು ಕೋ ಮಾರ್ತೆ ಮಾರ್ತೆ ಮರೆಂಗೆ ಅಂದರೆ ಶತ್ರುಗಳನ್ನು ಹೊಡೆಯುತ್ತಾ ಹೊಡೆಯುತ್ತಾ ಸಾಯುತ್ತೇವೆ ಎಂಬ ಮಂತ್ರವನ್ನು ಪಠಿಸಿದರು ಹತ್ತೊಂಬತ್ತೂರ ಮೂವತ್ತೆಂಟರಲ್ಲಿ ಉದ್ಗೀರ್ನಲ್ಲಿ ನಡೆದ ದಸರಾ ಮೆರವಣಿಗೆಯ ಸಂದರ್ಭದಲ್ಲಿ ರಜಾಕಾರರು ತಾವೇ ದೋಂಬಿಯನ್ನು ಎಬ್ಬಿಸಿ ಅದಕ್ಕೆ ಬಾಯಿ ಶ್ಯಾಮ್ಲಾಲ್ರೇ ಕಾರಣ ಎಂದು ವಿನಾಕಾರಣ ಆರೋಪಿಸಿ ಅವರನ್ನು ಸೇರಿದಂತೆ ಇಪ್ಪತ್ತೊಂದು ಜನರನ್ನು ಸೆರೆಹಿಡಿದು ಬೀದರಿನ ಜೈಲಿನಲ್ಲಿ ಬಂಧಿಸಿದರು ಜೈಲಿನಲ್ಲಿ ಷಡ್ಯಂತ್ರ ರಚಿಸಿ ಆಹಾರದಲ್ಲಿ ವಿಷಪ್ರಾಸನ ಮಾಡಿ ಕೊಲೆ ಮಾಡಿದರು ಅವರ ನಂತರ ಬನ್ಸಿಲಾಲರು ತಮ್ಮ ಅಕ್ಕರೆಯ ಸೋದರನ ಕೊಲೆಯ ದುಃಖವನ್ನು ತಮ್ಮೊಳಗೆ ಅದಿಮಿಸಿಕೊಂಡು ರಜಾಕಾರರ ಪುಂಡರ ವಿರುದ್ಧ ಹೋರಾಟ ಮುಂದುವರಿಸಿದರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ ರಾಷ್ಟ್ರವ್ಯಾಪಿಯಾಗಿ ಪಸರಿಸಿತ್ತು ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಹಿನ್ನಡೆ ಅನುಭವಿಸಿ ವಿಶ್ವದೆಲ್ಲೆಡೆ ತನ್ನ ವಸಾಹತುಗಳನ್ನು ಕಳೆದುಕೊಂಡಿತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ ನೇತೃತ್ವದಲ್ಲಿ ಆಜಾದ್ ಹಿಂದ ಸೇನೆ ಇಪ್ಪತ್ತೊಂದು ಅಕ್ಟೋಬರ್ ಹತ್ತೊಂಬತ್ತೂರ ನಲವತ್ತ್ ಮೂರರಲ್ಲಿ ಸಿಂಗಾಪುರದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸರ್ಕಾರವನ್ನು ರಚಿಸಿತ್ತು ಅದಕ್ಕೆ ವಿಶ್ವದ ಹನ್ನೊಂದು ರಾಷ್ಟ್ರಗಳು ಮನ್ನಣೆ ನೀಡಿದವು ಹೋರಾಟದ ಮೂಲಕ ಬ್ರಿಟಿಷರ ವಶದಲ್ಲಿದ್ದ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಶಪಡಿಸಿಕೊಂಡು ಅವುಗಳಿಗೆ ಸ್ವರಾಜ್ ಮತ್ತು ಶಹೀದ್ ಎಂದು ಹೆಸರಿಟ್ಟರು ಹೀಗೆ ದೇಶದ ಒಳಗೆ ಮಹಾತ್ಮ ಗಾಂಧೀಜಿಯವರು ಮತ್ತು ದೇಶದ ಹೊರಗಿನಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸರು ಬ್ರಿಟಿಷರ ವಿರುದ್ಧ ಆರಂಭಿಸಿದ ಸ್ವತಂತ್ರ ಹೋರಾಟದ ಪರಿಣಾಮವಾಗಿ ಬ್ರಿಟಿಷರು ಭಾರತ ಬಿಟ್ಟು ತೊಲಗುತ್ತಾರೆಂದು ನಿಜಾಮನಿಗೆ ಮನವರಿಕೆ ಆಗತೊಡಗಿತ್ತು ಹೀಗಾಗಿ ತಾನು ಸ್ವತಂತ್ರವಾಗಿ ಇರಬೇಕು ಅದಕ್ಕಾಗಿ ಯಾವೆಲ್ಲ ಮಾರ್ಗಗಳು ಸಾಧ್ಯವೋ ಅವುಗಳನ್ನೆಲ್ಲ ಅನುಸರಿಸಲು ಮುಂದಾದನು ಅದಕ್ಕಾಗಿ ನಿಜಾಮನು ಖಾಸಿಂ ರಜ್ವಿಯ ಇತಿಹಾದುಲ್ ಮುಸುಲ್ಮೀನಿನ ರಜಾಕಾರರ್ ಎಂಬ ಖಾಸಗಿ ಅರೇಷೇನಾ ಪಡೆಯ ಬೆಂಬಲ ಪಡೆದನು ಈ ಮಧ್ಯೆ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರವನ್ನು ಒಪ್ಪಿಸುವಾಗ ದೇಶೀಯ ಐದುನೂರ ಅರವತ್ತೆರಡು ಸಂಸ್ಥಾನಗಳಿಗೆ ದುರುದ್ದೇಶದಿಂದ ಮೂರು ಆಯ್ಕೆಗಳನ್ನು ಒದಗಿಸಿದರು ಒಂದು ಭಾರತ ಬೆಟ್ಟಕ್ಕೆ ಸೇರುವುದು ಎರಡು ಪಾಕಿಸ್ತಾನಕ್ಕೆ ಸೇರುವುದು ಮತ್ತು ಮೂರನೆಯದು ಸ್ವತಂತ್ರವಾಗಿ ಉಳಿದುಕೊಳ್ಳುವುದು ಹೈದರಾಬಾದಿನ ನಿಜಾಮನು ಸ್ವತಂತ್ರವಾಗಿ ಉಳಿಯುವುದು ಅದು ಸಾಧ್ಯವಾಗದಿದ್ದಲ್ಲಿ ಪಾಕಿಸ್ತಾನಕ್ಕೆ ಸೇರುವ ಆಯ್ಕೆ ಮಾಡಿಕೊಳ್ಳಲು ನಿರ್ಧರಿಸಿದನು ನಿಜಾಮನ ಎರಡೂ ನಿರ್ಧಾರಗಳು ಭಾರತದ ಒಕ್ಕೂಟ ಮತ್ತು ಹಿಂದೂಗಳ ಪಾಲಿಗೆ ಮಾರಕವಾಗಿದ್ದವು ತನ್ನ ಗುರಿ ಸಾಧನೆಗಾಗಿ ರಜವಿಯ ರಜಾಕಾರ ಪಡೆಗಳ ಬೆಂಬಲ ಪಡೆಯತೊಡಗಿದನು ರಜವಿಯು ಈ ಪಡೆಗಳಿಗೆ ಹಿಟ್ಲರನ್ನು ತನ್ನ ಕಂದು ಬಣ್ಣದ ಸೈನಿಕರೇ ನೀಡುತ್ತಿದ್ದ ಮಾದರಿಯಲ್ಲಿ ತರಬೇತಿಗೊಳಿಸುತ್ತಿದ್ದನು ರಜಾಕಾರರು ರಾಜಾರೋಷವಾಗಿ ಹಿಂದೂಗಳ ಕೊಲೆ ಸುಲಿಗೆ ಅಪಮಾನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಿರಂತರವಾಗಿ ಮಾಡುತ್ತಿದ್ದರು ಇವರ ಹೀನ ಕೃತ್ಯಗಳಿಂದ ತಪ್ಪಿಸಿಕೊಳ್ಳಲು ಹಿಂದೂಗಳು ಅಪಾರ ಸಂಖ್ಯೆಯಲ್ಲಿ ಸಂಸ್ಥಾನದ ಗಡಿಗಳಾಚೆ ವಲಸೆ ಹೋಗತೊಡಗಿದರು ಅಖಂಡ ಭಾರತ ವಿಭಜನೆಯ ನಂತರದ ಅತಿ ದೊಡ್ಡ ಪ್ರಮಾಣದ ವಲಸೆ ಇದಾಗಿತ್ತು ಹೀಗೆ ವಲಸೆ ಹೋಗುತ್ತಿದ್ದ ಜನರನ್ನು ರಜಾಕಾರರು ರಸ್ತೆಗಳುದ್ದಕ್ಕೂ ಹಲ್ಲೆ ಲೂಟಿ ಮಾಡತೊಡಗಿದರು ಹಿಂದೂಗಳ ಸಾಮೂಹಿಕ ಬಲವಂತದ ಧರ್ಮಾಂತರಣ ಕೂಡ ಮುಂದುವರೆಸಿದರು ಹಿಂದೂ ಸಮಾಜದಲ್ಲಿ ಒಡಕನ್ನುಂಟು ಮಾಡಲು ದಮನಿತ್ ವರ್ಗದವರ ಅಂದರೆ ದಲಿತರನ್ನು ಸೇರಿಸಿ ಪಸ್ತ ಅಥವಾ ಪಸ್ತ್ ಕಾಮ್ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟಿದರು ಮೂವತ್ತೊಂದು ಮಾರ್ಚ್ ಹತ್ತೊಂಬತ್ತೂರ ನಲವತ್ತ್ ಎಂಟರಂದು ನಿಜಾಮನು ಸಂಸ್ಥಾನದಲ್ಲಿ ಆಯುಧಗಳ ಸಪ್ತಾಹವನ್ನು ಆಚರಿಸಿದನು ಪಾಕಿಸ್ತಾನದ ಕರಾಚಿಯ ಮೂಲಕ ಸಂಸ್ಥಾನದಲ್ಲಿ ಆಯುಧಗಳನ್ನು ಅಕ್ರಮವಾಗಿ ಜಮಾವಣೆ ಮಾಡತೊಡಿದನು ಇನ್ನು ಹೆಚ್ಚಿನ ಆಯುಧಗಳನ್ನು ಖರೀದಿಸಲು ಮಾತುಕತೆಗೆ ತನ್ನ ಅರಬ್ ಸೇನಾಧಿಪತಿ ಜನರಲ್ ಅಲಿ ಅಹ್ಮದ್ ಅಲ್ ಇದ್ರೂಸ್ನನ್ನು ಇಂಗ್ಲೆಂಡ್ಗೆ ಕಳುಹಿಸಿದನು ಪಾಕಿಸ್ತಾನದ ಸಹಾಯ ಪಡೆಯಲು ಅದಕ್ಕೆ ಇಪ್ಪತ್ತು ಕೋಟಿ ಸಾಲ ನೀಡಿದನು ಕೇಂದ್ರ ಸರ್ಕಾರದ ಪ್ರಬಲ ವಿರೋಧದ ನಡುವೆಯೂ ಇಪ್ಪತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ಎಂಟರಂದು ಹೈದರಾಬಾದ್ ನಿಜಾಮನು ಹೈದರಾಬಾದ್ ವಿಷಯವನ್ನು ಅಂತಾರಾಷ್ಟ್ರೀಕರಣಗೊಳಿಸಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಕೊಂಡೊಯ್ದನು ಹದಿನಾರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಭದ್ರತಾ ಮಂಡಳಿಯು ವಿಚಾರಣೆಗಾಗಿ ದಿನಾಂಕ ನಿಗದಿಪಡಿಸಿತ್ತು ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಸೆಪ್ಟೆಂಬರ್ ಹನ್ನೊಂದು ಹತ್ತೊಂಬತ್ತು ರಂದು ಮರಣ ಹೊಂದಿದನು ಪಾಕಿಸ್ತಾನ ಶೋಕಾಚರಣೆಯಲ್ಲಿ ಇಂಥ ಸಂದರ್ಭದಲ್ಲಿ ಸರ್ದಾರ್ ಪಟೇಲರು ಸೇನಾ ಕಾರ್ಯಾಚರಣೆಯನ್ನು ಪೊಲೀಸ್ ಎಂದು ಹೆಸರಿಸಿ ಹದಿಮೂರು ಸೆಪ್ಟೆಂಬರ್ ಹತ್ತೊಂಬತ್ತೂರ ನಲವತ್ತ್ ಎಂಟರಂದು ನಿಜಾಮನ ವಿರುದ್ಧ ಭಾರತದ ಸೇನಾಧಿಪತಿ ಜನರಲ್ ಜೆ ಎನ್ ಚೌಧರಿ ಅವರ ನೇತೃತ್ವದಲ್ಲಿ ನಡೆಸಿದನು ಈ ಸೇನಾಚರಣೆ ನಾಲ್ಕು ದಿವಸಗಳ ಕಾಲ ನಡೆಯಿತು ಹದಿನೇಳನೇ ಸೆಪ್ಟೆಂಬರ್ ಹತ್ತೊಂಬತ್ತರ ನಲ್ವತ್ತೆಂಟರ ಸಂಜೆ ಐದೂವರೆ ಗಂಟೆಗೆ ನಿಜಾಮನು ಭಾರತದ ಸೇನೆಗೆ ಶರಣಾಗಿ ಭಾರತದ ಒಕ್ಕೂಟಗೆ ಸೇರಲು ಒಪ್ಪಿಕೊಂಡನು ಹೀಗೆ ಭಾರತದ ಹೃದಯದಂತಿದ್ದ ಹೈದರಾಬಾದ್ ಅನ್ನು ಮತ್ತೊಂದು ಪಾಕಿಸ್ತಾನ ಮಾಡಲು ಹೊರಟಿದ ನಿಜಾಮನ ದುಸ್ಸಾಹಸವನ್ನು ಅಂದಿನ ಗೃಹ ಮಂತ್ರಿಗಳಾಗಿಂದ ಪಟೇಲರು ವಿಫಲಗೊಳಿಸಿ ಕೇಂದ್ರಕ್ಕೆ ವಿಲೀನಗೊಳಿಸಿದರು ಸೆಪ್ಟೆಂಬರ್ ಹದಿನೇಳನೇ ದಿನಾಂಕವನ್ನು ಹೈದರಾಬಾದ್ ಸಂಸ್ಥಾನದ ವಿಮೋಚನಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇದುವರೆಗೆ ಹೈದರಾಬಾದ್ ಸಂಸ್ಥಾನದ ವಿಮೋಚನಾ ಚಳುವಳಿ ಈ ಕುರಿತು ಮಾತನಾಡಿದವರು ಇತಿಹಾಸ ಉಪನ್ಯಾಸಕರಾದ ಕಲಬುರ್ಗಿಯ ಡಾಕ್ಟರ್ ಎನ್ಎಸ್ ಜಾಧವ್ ಸಂಕಲನ ಮಲ್ಲಮ್ಮ ಟಿ ಟಿಬುಳ್ಳ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ